ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಶಿಶು ಪೌಷ್ಟಿಕ ಆಹಾರ ಸಪ್ತಾಹ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ದಾವಣಗೆರೆಯ ಲೆನಿನ್ ನಗರದಲ್ಲಿ ಆಯೋಜಿಸಲಾಗಿತ್ತು ಇದೇ ವೇಳೆ ಗರ್ಭಿಣಿ ಸ್ತ್ರೀ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿ ಸ್ಥಳದಲ್ಲಿಯೇ ಔಷಧಿಯನ್ನು ಕೂಡ ನೀಡಲಾಯಿತು ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರದ ಮಹತ್ವ ಮತ್ತು ರಕ್ತಹೀನತೆಯ ಬಗ್ಗೆ ಅರಿವು ಮೂಡಿಸುವ ಮೂಲಕ ತಾಯಿ ಹಾಲಿನ ಮಹತ್ವವನ್ನು ತಿಳಿ ಹೇಳಲಾಯಿತು ಬನಶಂಕರಿ ದೇವಸ್ಥಾನದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸರ್ಕಾರದ ವತಿಯಿಂದ ಸೀಮಂತ ಕಾರ್ಯಕ್ರಮವನ್ನು ನಡೆಸಿದ್ದು ವಿಶೇಷವಾಗಿತ್ತು ಅರಿಶಿಣ ಕುಂಕುಮ ಹೂ ಹಣ್ಣು ಬಳೆಗಳನ್ನು ನೀಡುವುದರೊಂದಿಗೆ ಆರತಿಯನ್ನ ಮಾಡಿ ಆಶೀರ್ವದಿಸಿದರು ಇದೇ ವೇಳೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮೈತ್ರಿ ದೇವಿಯವರು ಮಾತನಾಡಿ ತಾಯಿ ಮಗುವಿನ ಆರೋಗ್ಯ ಮತ್ತು ಶಿಶು ಮರಣವನ್ನು ತಪ್ಪಿಸುವ ಸಲುವಾಗಿ ಆರೋಗ್ಯ ತಪಾಸಣೆ ಹಾಗೂ ಆಹಾರದ ಮಹತ್ವದ ಬಗೆಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದರು ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಗರ್ಭಿಣಿ ಗರ್ಭಿಣಿ ಹೆಣ್ಮಕ್ಕಳು ರಕ್ತಹೀನತೆಯಿಂದ ನರಳಬಾರ್ದು ಆರೋಗ್ಯವಂತರಾಗಿರಬೇಕು ಹಾಗೂ ಹುಟ್ಟತಕ್ಕಂಥ ಮಕ್ಕಳು ಆರೋಗ್ಯವಂತರಾಗಿರಬೇಕು ಮಕ್ಕಳಲ್ಲಿ ರಕ್ತಹೀನತೆ ಇರಬಾರ್ದು ಮಕ್ಕಳು ಮತ್ತು ಗರ್ಭಿಣಿಯರಲ್ಲಿ ಮರಣ ಪ್ರಮಾಣವನ್ನು ಕಡಿಮೆಗೊಳಿಸೋದು ಮತ್ತು ಅನೀಮಿಯವನ್ನು ತಡೆಗಟ್ಟೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಅಂಗನವಾಡಿ ವ್ಯಾಪ್ತಿಯ ಎಲ್ಲ ಜನಸಂಖ್ಯೆಯನ್ನು ಒಳಗೊಂಡಂತೆ ನಾವು ಎಲ್ಲ ಗರ್ಭಿಣಿಯರನ್ನ ಗುರುತಿಸಿ ಅವರಿಗೆ ನಾವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ಯಾವ ರೀತಿ ಅವರು ವಹಿಸಬೇಕು ಅನ್ನೋದನ್ನು ನಾವು ಮತ್ತು ಆರೋಗ್ಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಇಲಾಖೆಯವರ ಸಹಾಯ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮನ ಇಡೀ ಈ ತಿಂಗಳೆಲ್ಲ ನಾವು ಗರ್ಭಿಣಿಯರ ಹೆಚ್ಚು ಕೇಂದ್ರೀಕರಿಸಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ರೋಮಾ ಅಂತ ಹೇಳಿ ನಾನು ಅಂಗನವಾಡಿ ಕಾರ್ಯಕರ್ತೆ ಇದು ಪೋಷಣ ಅಭಿಯಾನ ಅಂತ ಒಂದು ಪ್ರೋಗ್ರಾಮ್ ಕೇಂದ್ರ ಸರ್ಕಾರದಿಂದ ಅದರ ಅಡಿಯಲ್ಲಿ ನಾವು ರಕ್ತಹೀನತೆ ಬಗ್ಗೆ ಗರ್ಭಿಣಿ ಮಕ್ಕ ಮತ್ತು ಬಾಣಂತಿಯರಿಗೆ ನಾವು ಪೋಷಣ ಅಭಿಯಾನ ಸೀಮಂತ ಕಾರ್ಯ ಮಾಡೋದ್ರ ಬಗ್ಗೆ ಆಗಿರ್ಬೋದು ಆಮೇಲೆ ಮಕ್ಕಳಿಗೆ ಆರು ತಿಂಗಳು ತುಂಬಿದ ಮೇಲೆ ಕೆಲವರು ಮಕ್ಕಳಿಗೆ ಊಟ ಮಾಡಿಸೋದು ರೂಢಿ ಮಾಡೋದಿಲ್ಲ ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಮಕ್ಕಳಲ್ಲಿ ತೂಕ ಕಡಿಮೆ ಆಗಿ ಕಡಿಮೆ ಆಗಿ ಅಪೌಷ್ಟಿಕ ಮಕ್ಕಳು ನಮಗೆ ಜಾಸ್ತಿ ಆಗುತ್ತೆ ಆ ಒಂದು ಉದ್ದೇಶದಿಂದ ಏನು ಮಾಡ್ತೀವಿ ಈ ಥರ ಪ್ರೋಗ್ರಾಮ್ ಮಾಡಿಬಿಟ್ಟು ಅವರಿಗೆ ಒಂದು ಅರಿವು ಮೂಡಿಸ್ತೀವಿ ನಾವು ಆರು ತಿಂಗಳು ತುಂಬಿದ ತಕ್ಷಣ ಮಕ್ಕಳಿಗೆ ಮನೆಯಲ್ಲೇ ಆಗಿ ಏನು ನಾವು ತಯಾರಿಸ್ತೀವೋ ಅಂಥ ಒಂದು ಆಹಾರವನ್ನು ನಾವು ಮಕ್ಕಳಿಗೆ ತಿನ್ಸೋದನ್ನು ನೀವು ರೂಢಿ ಮಾಡಬೇಕಂತ ಇಲ್ಲಿ ಪ್ರಾತ್ಯಕ್ಷಿಕೆಯಾಗಿ ನಾವು ತೋರಿಸ್ತೀವಿ ಪ್ರತಿದಿನ ಅವ್ರು ಅದೇ ರೀತಿ ಸ್ವಚ್ಛವಾಗಿ ಅಡುಗೆ ಮಾಡಿಬಿಟ್ಟು ಅವರ ಮಕ್ಕಳಿಗೆ ತಿನ್ನಿಸ್ಬೇಕಂತ ಸರ್ ನನ್ನ ಹೆಸರು ಯೋಗರಾಜ್ ಅಂತಂದು ಕಿರಿಯ ಆರೋಗ್ಯ ಸಹಾಯಕ ಇಲ್ಲಿ ನಿಟ್ಟುಳ್ಳ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ನಾವು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂತ ಕಂಡಿದ್ವಿ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಮಕ್ಕಳೆಲ್ಲ ಇದ್ದರು ಅವರಿಗೆ ತಪ ತಪಾಸಣೆನೂ ಪ್ರತಿ ತಿಂಗಳು ಮಾಡ್ತೀವಿ ಒಂದು ಅಂಗನವಾಡಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ತಿಂಗಳು ಒಂದೊಂದು ಕ್ಯಾಂಪ್ ಮಾಡ್ತೀವಿ ಅದು ಅದೇ ರೀತಿಯಾಗಿ ಇವತ್ತು ಇವತ್ತಿನಲ್ಲಿ ಅನ್ನ ಪ್ರಶಾಸ್ತಾಣ ಮಕ್ಕಳಿಗೆ ಇದಿತ್ತಲ್ಲ ಆ ಕಾರ್ಯಕ್ರಮದ ಜೊತೆಗೆ ನಾವು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ವಿ ಗರ್ಭಿಣಿ ಸ್ತ್ರೀಯರಿಗೂ ಸಹ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ವಿ ಸ್ತ್ರೀಯರಿಗೆ ಅನಿಮಿಕ್ ಇರಬಾರ್ದು ಆಮೇಲೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿದ್ದೀವಿ